ದೇವೇಗೌಡರ ಎದುರಾಳಿಯಾಗಿದ್ರಿ ರಾಜಕೀಯದಲ್ಲಿ. ಇವತ್ತು ಮಾತಾಡ್ತಿಲ್ಲ, ನಮ್ಗವ್ರಿಗೂ ಒಂಥರ ಇದು ಮಾತಾಡ್ತಿರೋ ನೀರಾವರಿ ಯಾವ್ದಾರು ಒಂದು ಹೇಳಿಕೆ ಹೋಯ್ತು ಅಂದ್ರೆ ಅಲ್ಲಿ ಅದ ಕಾಲ ಒಂದು 25 ಹಾಕಿ ಅವತ್ತೋಗಿ ಕದ ಬೇಯಿಸಿ ಆಮೇಲೆ ಒಂದು ಬಾವುಟ ಇಡಿಸಿ ಎಂದು ದೇವೇಗೌಡರು ನಾನು ಕಾಂಪ್ರಮೈಸ್ ಆಗಿಲ್ಲ. ಅವ್ರ ಬಗ್ಗೆ ಚಕಾರ ಎತ್ತದ್ರು ನಾನು ಆ ಭಾಗದ ರೈತರ ಕುಲನೇ ಹಾಳಾಗಿ ಹೋಗ್ತಿದ್ದೆ ಆ ಥರ ಮಾಡ್ತಾರೆ ಅಂತ. ಸರ್, ನೀವು ತುಂಬ ಜನ ಮುಖ್ಯಮಂತ್ರಿಗಳನ್ನು ನೋಡಿರ್ತೀರಿ, ಯಾರು ತುಂಬ ಸ್ಟೈಲಿಶ್ ಆಗಿದ್ರು ಸರ್, ತುಂಬ ರಗಡ್ ಲುಕ್ಕಲ್ಲಿ ಒಂಥರ ಅಂಗ್ಲಕ್ಕೆ ಹಾಕೊಂಡ್ರೆ ನಮ್ಮ ಗುರುನೇ ಎಸ್ ಎಂ ಕೃಷ್ಣ ಅವರು. ಓಕೆ, ಪೊಲಿಟಿಕಲ್ ಚಾರಮ್ನಲ್ಲಿ ಅವರು ಇದ್ದಿದ್ದಂಗೆ ಹೇಳ್ತಿರ್ಲಿಲ್ಲ, ಬಹಳ ಬ್ಯಾಲೆನ್ಸ್ ಮಾಡಿ. ಏನೇನು ಈಗ ನಾನು ಇದ್ರಿಗೆ ಎಷ್ಟೆಷ್ಟು ತಪ್ಪು ಮಾಡಿದ್ದು ನನಗೆ ಗೊತ್ತಾಗಲ್ಲ, ಹೇಳ್ಬಿಡ್ತೀನಿ. ಅವ್ರು ಮಾಡ್ತೀನಿ ಇವತ್ತು ಭಾಷಣ ಮಾಡಕ್ಕೆ ಹೋಗ್ಬೇಕಾದ್ರೆ ಎಲ್ಲ ರೆಡಿಮೇಡ್ ಮಾಡ್ಕೊಂಡು 3 ಸಾರಿ ತಿದ್ದು ಎಲ್ಲ ಮಾಡಿ ಹೋಗೋದು. ಈವನ್ ಟುಡೇ ಅವ್ರದ್ರ ಹಾಗೆ ಹೌದು, ಇವ್ರು ಅಷ್ಟೇ ನಾವು ಅಷ್ಟು ಹಾರ್ಮೋನಿಯಸ್ ಆಗಿದ್ದೀವಿ, ಭಾಳ ಚೆನ್ನಾಗಿರ್ತೀವಿ. ಓಕೆ ಸರ್, ದೇವೇಗೌಡರ ಎದುರಾಳಿಯಾಗಿದ್ರಿ ರಾಜಕೀಯದಲ್ಲಿ ಎಲೆಕ್ಷನ್ ಟೈಮಲ್ಲಿ, ಅದನ್ನು ಹೊರತುಪಡಿಸಿದ್ರೆ ವೈಯಕ್ತಿಕವಾಗಿ ಚೆನ್ನಾಗಿದ್ರೆ ಅವ್ರ ಜೊತೆ ದೇವೇಗೌಡರ ಜೊತೆ? ಇಲ್ಲ, ನಾನು ಇವತ್ತು ಮಾತಾಡ್ತಿಲ್ಲ. ನಮ್ಗವ್ರಿಗೂ ಒಂಥರ ಇದು ವಾರಿಂಗ್ ಸಿಸ್ಟಮ್ಮೆ. ಓ, ರಾಜಕೀಯವಾಗೆಲ್ಲ ನೀರಾವರಿ ಇದೊಂದು ಎಲ್ಲದಕ್ಕೂ ಕೂಡ ನಮಗೆ ಕೈ ಹಾಕ್ತಿದ್ದವ್ರು ಅವರೇ. ಮಾತಾಡ್ತಿರೋ ನೀರಾವರಿ ಯಾವ್ದಾರು ಒಂದು ಹೇಳಿಕೆ ಹೋಯ್ತು ಅಂದ್ರೆ ಅಲ್ಲಿ ಅದ ಕಾಲ ಒಂದು 25 ಹಾಕಿ ಅವತ್ತೋಗಿ ಕದ ಬೇಯಿಸಿ ಆಮೇಲೆ ಒಂದು ಬಾವುಟ ಇಡಿಸಿ ಆ ಪರಮೇಶ್ವರನ್ ರಿಪೋರ್ಟ್ ಅಧಿಕಾರ ಅನ್ಸ್ಕೊಂಡು ಎಲ್ಲರೂ ಮಾಡೋದು ಕೂತ್ಕೊಂಡು ಎಂದು ದೇವೇಗೌಡರು ನಾನು ಕಾಂಪ್ರಮೈಸ್ ಆಗಿಲ್ಲ. ಓಕೆ, ನಾನು ಹೆಚ್ಚಿಗೆ ಅವ್ರಿಗೂ ನನಗೂ ಒಡನಾಡಿನೂ ಇಲ್ಲ, ನಾನು ಹೆಚ್ಚಿಗೆ ಮಾತಾಡ್ಸೋಕೆ ಹೋಗಲ್ಲ. ಅವ್ರ ಬಗ್ಗೆ ಚಕಾರ ಎತ್ತೋದು ನಾನು. ಓ, ಐ ಆಮ್ ನಾಟ್ ಎ ಕ್ರಿಟಿಕ್ ಏಗೇನೆ ದೇವೇಗೌಡ, ಯಾವುದೇ ಒಂದರಲ್ಲೂ ಮಾಡಲ್ಲ. ಅವ್ರು ಯಾರನ್ನ ಕೇಳ್ತಾರೆ, ನಮಗೆ ಚೆಕೌಟ್ ಮಾಡ್ತಾರೆ, ಅವ್ರು ನೋಡ್ರಿ ಪ್ರಾಗ್ದಿದ್ದಾರೆ. ಈಗ ಮಣ್ಣಿನ ಮಗ ಅಂತ ಒಂದು ಕಾಮನ್ ವಾಯ್ಸ್ ತಗೊಂಡವ್ರೆ, ರೈತರ ಬಗ್ಗೆ ಅವ್ರದ್ದಾಗಿರ್ತಕ್ಕಂಥ ಒಂದು ಕಾಳಜಿ ಇದೆ, ನಾನು ಅಲ್ಲಗಳಿಂದ ಕರೆಕ್ಟ್ ಅದನ್ನು ದುರುಪಯೋಗ ಮಾಡ್ಕೊಂಡು ಎಲ್ಲಿಂದ ಅಲ್ಲಿ ಬಣ ಬಿಡ್ತಾರೆ. ಅದು ಕಾಮನ್ ಮ್ಯಾನ್ ಪಕ್ಕದ ಜಿಲ್ಲೆ ಅನ್ಕೋ ಇನ್ನೊಬ್ರಿಗೋ ಭಾಳ ತೊಂದರೆ ಆಗಿ ಆ ಭಾಗದ ರೈತರ ಕುಲನೇ ಹಾಳಾಗಿ ಹೋಗ್ತದೆ ಆ ಥರ ಮಾಡ್ತಾರೆ ಅಂತ. ಕೇವಲ ಹೊಳೆ ನರಸೀಪುರಕ್ಕೋ ಇಲ್ಲ ಎಲ್ಲ ಒಂದು ಎಲ್ಲಕ್ಕೋಸ್ಕರವಾಗಿ ಏನೇನೋ ತಗ್ಲುಪಿ ಮಾಡ್ಬಿಡೋರು, ಅದು ಬಿಟ್ಟರೆ ಏನೂ ಇಲ್ಲ. ಅದು ನಾವೇನು ಮಾಡೋಕ್ಕೆಲ್ಲ ಮಾಡ್ತಿದ್ವಿ. ಬಟ್ ಅವ್ರಿಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ, ಅವರು ಈ ವಯಸ್ಸಲ್ಲೂ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಕರೆಕ್ಟ್, ಹೌದು. ಆ ಕಮಿಟ್ಮೆಂಟ್ ಇದೆಯಲ್ಲ, ವೆರಿ ರೇರು. ದೇವರಾಜರ್ಸ್ ಅವ್ರಿಗಿತ್ತು, ಈ ದೇವೇಗೌಡರು ನೋಡಿದೆ ಅದಕ್ಕೆ ಅವ್ರಿಗೂ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಉಲ್ಟಂ ಪಲ್ಟಿ, ಒಳ್ಳೇದೋ ಕೆಟ್ಟದೋ ಅವ್ರ ತಲೆಗಳೇ ಬಂದ್ಬಿಟ್ಟು ಮಾಡಬೇಕು, ಇನ್ನೊಂದು ಪಕ್ಕದವರಿಗೆ ತೊಂದರೆ ಆಗ್ತೈತೆ ಅಂತ ಯೋಚನೆ ಮಾಡ್ತಿರಲಿಲ್ಲ ಅವರು. ಓಹ್, ಆ ಥರ ಈ ತಮಿಳ್ನಾಡವ್ರು ಕಾವೇರಿ ಒಳಗೆ ನಮಗಿದ್ದಾರೆ, ಹಂಗೆ ನೀರು ಬೇಕಿದ್ರು ಹೋಗಿ ನಮಗೆ ನೀರು ಬೇಕು ಅಂತ ಕಿತ್ತಾಕ್ಸ್ತಾರಂತ. ಕರೆಕ್ಟ್, ಅದು ಅವರ ಮೈಂಡ್. ಅದು ಅವ್ರ ತಲೆ ಒಳಗೆ ಆಸನ ಬಿಟ್ಟರೆ ಇನ್ಯಾವುದೂ ಇಲ್ಲ.